ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಏನಾಯ್ತು ಏನಾಯ್ತು ಅಂದೆ ನಾನು ನೇತ್ರ ಅವ್ರನ್ನ ಪ್ರೀತಿಸ್ತಾ ಇದೆಯಾ ವಿಕ್ಕಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನಿನ್ ಪ್ರೀತಿ ಸಾಯೋದಕ್ಕೆ ಮಾತ್ರ ನಾನು ಬಿಡೋಲ್ಲ ಈಗ ಡೆಲ್ಲಿ ಬಗ್ಗೆ ಮಾತ್ರ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ವಿಕ್ಕಿ ಅವನು ಸತ್ತಿರೋದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ಮೊದಲು ಅದನ್ನ ಮಾಡು ಅಮ್ಮ ಪ್ಲೀಸ್ ಪ್ಲೀಸ್ ನನ್ನ ಪಡಿಗೆ ಬಿಟ್ಬಿಡು ನನ್ನ ಮನಸ್ಸು ಒಡೆದೋಗಿದೆ ನೀನು ನನ್ ಮಗ ವಿಕ್ಕಿ ನಿನ್ ಬಾಯಲ್ಲಿ ಆತರ ಮಾತೇ ಬರಬಾರ್ದು ಸಿಂಹದ ಮರಿ ನೀನು ನಿನಗೇನ್ ಬೇಕೋ ಅದನ್ನ ಪಡ್ಕೋಬೇಕು ನೀನು ಬೇಟನ ಬರೀ ಹಸಿವಿಗೋಸ್ಕರ ಆಡಬಾರ್ದು ಅಸ್ತಿತ್ವಕ್ಕೂ ಆಡ್ಬೇಕು ಆಡಂಬ್ರಕ್ಕೂ ಆಡ್ಬೇಕು ಆಸ್ತಿಗೂ ಆಡ್ಬೇಕು ಆಸೆಗೋಸ್ಕರನೂ ಆಡ್ಬೇಕು ಬೇಟೆಗೆ ಇಷ್ಟೆಲ್ಲ ಆಂಗಲ್ಗಳಿದೆ ವಿಕ್ಕಿ ಮೊದಲು ಡೆಲ್ಲಿ ಬಗ್ಗೆ ಕ್ಲಿಯಾರಿಟಿ ಕೊಡು ಆಮೇಲೆ ಏನ್ ಬೇಕಾದ್ರೂ ಮಾಡಬಹುದು ಆಮೇಲೆ ಇಡೀ ಜಗತ್ತೇ ನಿಂದು ಅಮ್ಮ ಆದ್ರೂ ಅದು ವಿಕ್ಕಿ ನನ್ನ ಟೆನ್ಷನ್ ಸ್ವಲ್ಪ ಅರ್ಥ ಮಾಡ್ಕೋ ಡೆಲ್ಲಿ ಟಿವಿಲ್ ಹೇಗ್ ಬಂದ ನಮ್ಗೆ ಹೇಗ್ ವಾರ್ನ್ ಮಾಡ್ದ ಅನ್ನೋದು ಮುಖ್ಯ ಅದನ್ನ ಬಗೆಹರಿಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ನಾವು ಸಫರ್ ಆಗ್ತೀವಿ ನೋಡ್ವಿಕ್ಕಿ ನಾವಿಷ್ಟು ದಿನ ಬೇಟೆ ಆಡಿ ದೊಡ್ಡದಲ್ಲ ನಾಳೆ ಅವನ್ ನಮ್ಮನ್ನ ಬೇಟೆ ಆಡ್ತಾನೆ ಈ ಕಾಡು ಅನ್ನೋ ಚಕ್ರವ್ಯೂಹದಲ್ಲಿ ಬಾಣ ಯಾವ ಕಡೆಯಿಂದ ಯಾವಾಗ ಬೇಕಾದ್ರೂ ಬರಬಹುದು ಅದನ್ನ ಮೊದಲೇ ಪ್ರೆಡಿಕ್ಟ್ ಮಾಡಿ ಮೊದಲು ಬಾಣ ಬಿಡೋನೆ ನಿಜವಾದ ಬೇಟೆಗಾರ ಅದು ನಾವಾಗ್ಬೇಕು ಅದನ್ನ ಬೇರೆಯವ್ರ ಪಾಲಾಗೋದಕ್ಕೆ ಬಿಡಬಾರ್ದು ನೋಡು ಡೆಲ್ಲಿ ವಿಷಯಕ್ಕೆ ಸಮುದ್ರ ಅಖಾಡಕ್ಕೆ ಇಳಿತಾನೆ ಅಂತ ತಾನೆ ಡಮ್ಮಿ ಪ್ರಾಜೆಕ್ಟ್ ಮಾಡೋದಕ್ಕೆ ಹರಿಯಾಣಕ್ಕೆ ಕಳಿಸಿರೋದು ಅವನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಮುಂಚೆ ಇಲ್ಲಿ ಎಲ್ಲ ಸಮಾಧಿ ಆಗ್ಬೇಕು ಸಮುದ್ರ ಹೇಗಿದೆ ಎರಡು ತಿಂಗಳಲ್ಲೇ ಇರ್ತಾನೆ ಅವನನ್ನ ಏನ್ ಬೇಕಾದ್ರೂ ಮಾಡಬಹುದು ಈಗ ನಾವು ಅವನಿಗೆ ಕೊಟ್ಟಿರೋ ಪ್ರಾಜೆಕ್ಟ್ ಸಾವಿನ ಪ್ರಾಜೆಕ್ಟ್ ಹರಿಯಾಣ ಏ ಮಾರದ್ರೆ ನೇರ್ವಳ ಸ್ವರ್ಗಕ್ಕೆ ಪ್ರಯಾಣ ಅಯ್ಯೋ ದೇವ್ರೆ ಏನಪ್ಪ ಮಾಡುದಿವಾಗ ಇವಳು ಇಂಥ ವಿಷ ಸರ್ಪನ ದೇವ್ರೆ ನನ್ನ ಮೊಮ್ಮಗನ ಜೀವನದಲ್ಲಿ ಎಷ್ಟು ಆಟ ಆಡ್ತಾ ಇದ್ದಾಳೆ ಇವಳು ಇಲ್ಲಿ ಸಮುದ್ರನ ಸಾಯಿಸಕ್ಕಾಗಲ್ಲ ಅಂತ ಹರಿಯಾಣದಲ್ಲಿ ಹೋಗಿ ಅವನ್ನ ಸಾಯಿಸ್ಬೇಕಂತ ಸಿದ್ಧವಾಗಿದ್ದಾಳೆ ಮೊದ್ಲು ನಮ್ಮನ್ನ ಉಳಿಸ್ಬೇಕು ಮೊದ್ಲು ನನ್ನ ಮೊಮ್ಮಗನ್ ಕಾಪಾಡ್ಕೋಬೇಕು ಏನ್ ಮಾಡ್ಲಿ ನಾನು ಸಮುದ್ರ ಸರ್ ಒಂದ್ಸರಿ ಫೋನ್ ಮಾಡ್ತೀನಿ
ಅಜ್ಜಿ ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ ಹೇಳಿ ಅಜ್ಜಿ. ನೇತ್ರ, ಅಲ್ಲಿ ಸಮುದ್ರ ಇದನಾ? ಇಲ್ಲ ಅಜ್ಜಿ, ಅವರು ಹರಿಯಾಣಕ್ಕೆ ಹೊಸ ಪ್ರಾಜೆಕ್ಟ್ ಮೇಲೆ ಹೊರಟರು. ಅಯ್ಯೋ, ಅವನಿಗೆ ಯಾವ ಪ್ರಾಜೆಕ್ಟ್ ಇಲ್ವೇ? ಅವನು ಮೋಸ ಮಾಡ್ಬೇಕಂತ ಈ ರೀತಿ ಮಾಡ್ತಾ ಇದ್ದಾಳೆ ತ್ರಿಶಾಲ. ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ಸಮುದ್ರ ಸರ್ಗೆ ಮೋಸನಾ? ಹೌದು ನೇತ್ರ, ಇದೆಲ್ಲ ತ್ರಿಶಾಲ ಮಾಡ್ತಾ ಇರೋ ಪಿತೂರಿ. ಈಗ ನಾನು ಅವಳ ಬಾಯಿನಲ್ಲಿ ಕೇಳಿದೆ. ನಾನೇ ಕೇಳಿಸ್ಕೊಂಡೆ ಕಡೆ. ಏನ್ ಹೇಳ್ತಿದ್ದೀರಾ ಅಜ್ಜಿ? ಸಮುದ್ರ ಸರ್ನ ಹರಿಯಾಣ ಕಳ್ಸಿರೋದು ಪ್ರೀ ಪ್ಲಾನಾ? ಹೌದು ಕಣೆ, ಸಮುದ್ರ ಇಲ್ಲೇ ಇದ್ರೆ ಡೆಲ್ಲಿದ ಕೊಲೆ ಮಾಡಿದವ್ರು ಯಾರು ಅಂತ ಹುಡುಕ್ತಾನೆ ಅಂತ ಹರಿಯಾಣ ಕಳಿಸ್ತಾ ಇದ್ದಾಳೆ. ಅದೊಂದು ಡಮ್ಮಿ ಪ್ರಾಜೆಕ್ಟ್ ಅಂತೆ ಕಣೆ. ಈ ತ್ರಿಶಾಲ ಮನಸ್ಸಲ್ಲಿ ಇನ್ನು ಎಷ್ಟು ವಿಷ ಇಟ್ಕೊಂಡಿದ್ದಾಳೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನನ್ನ ಮೊಮ್ಮಗಳ ಪ್ರಾಣಕ್ಕೆ ಅಪಾಯ ಇದೆ ಕಣೆ. ಮೊದ್ಲ ಅವನ್ನ ಕಾಪಾಡು ನೇತ್ರ, ಕಾಪಾಡು ನೇತ್ರ. ಅವನು ಹರಿಯಾಣಕ್ಕೆ ಹೋಗ್ಲಾರ್ದಂಗ್ ತಡಿಬೇಕು ಕಣೆ, ಏನಾದ್ರೂ ಮಾಡಿ ತಡಿಬೇಕು. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಅಯ್ಯೋ ದೇವ್ರೆ, ನನ್ನ ಮನ್ಸಿಗೆ ಸಮಾಧಾನನೇ ಇಲ್ಲ. ಕೂತ್ರು ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ. ಏನಪ್ಪ ಮಾಡಲಿ ನನಗ? ಸತ್ಯನ ಯಾರ ಎದುರಿಗೂ ಹೇಳೋ ಹಾಗಿಲ್ಲ. ಹೇಳಿದ್ರೆ ನನ್ನ ಮೊಮ್ಮಗನ್ ನಾನು ಕಳ್ಕೊಂಡು ಬಿಡ್ತೀನಿ. ಅಯ್ಯೋ ದೇವ್ರೆ, ಉಸಿರಾಡ್ಸಕ್ಕೆ ಕಷ್ಟ ಆಗ್ತಾ ಇದೆಯಲ್ಲಪ್ಪ. ತ್ರಿಶಾಲಮ್ಮ ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಡೆಲ್ಲಿಯವ್ರ ಕೇಸಿಂದ ಸಮುದ್ರ ಸರ್ನ ಯಾಕೆ ಡೈವರ್ಟ್ ಮಾಡ್ತಿದ್ದಾರೆ? ಹಾಗಾದ್ರೆ ಡೆಲ್ಲಿಯವ್ರ ಕೇಸಲ್ಲಿ ತ್ರಿಶಾಲಮ್ಮವ್ರ ಕೈವಾಡ ಇದೆಯಾ? ಇಲ್ಲ, ಇಲ್ಲಿ ಏನೋ ರಹಸ್ಯ ಇದೆ. ಅದನ್ನ ನಾನು ಕಣ್ಣು ಹಿಡ್ದೆ ಹಿಡಿತೀನಿ, ಕಣ್ಣು ಹಿಡ್ದೆ ಹಿಡಿತೀನಿ. ಬೇಗ ಫೈಲ್ ರೆಡಿ ಮಾಡು ನೇತ್ರ. ಸಮುದ್ರ, ಟೈಮ್ ನಮ್ಮನ್ನ ಕಾಯೋದಿಲ್ಲ. ನಿನ್ನ ಲಗೇಜ್ ಎಲ್ಲ ಕಾರ್ನಲ್ಲಿ ರೆಡಿಯಾಗಿದೆ, ಬಾ. ಮೊದ್ಲು ಸಮುದ್ರ ಸರ್ ಹರಿಯಾಣಕ್ಕೆ ಹೋಗೋದನ್ನ ತಪ್ಪಿಸ್ಬೇಕು. ಆದ್ರೆ ನನ್ ಏನ್ ಮಾಡ್ಲಿ? ನಾನು ಅವ್ರನ್ನ ಹೇಗ್ ತಡೀಲಿ? ಇಲ್ಲ, ಸಮುದ್ರ ಸರ್ನ ನಾನು ಹೇಗಾದ್ರೂ ಮಾಡಿ ತಡಿಬೇಕು. ಏನ್ ಮಾಡ್ಲಿ?